हेलो एवरीवन नानु मोहन फ्रॉम सीतत्व इवत्तु ई ओंदु वीडियोदल्लि नानु प्रोग्राम टू रिमूव क्यारेक्टर्स इन ए स्ट्रिंग एक्सेप्ट आल्फाबेट्स अंद्रे नन्न ओंदु स्ट्रिंग अल्लि स्पेशल क्यारेक्टर्स अथवा यादे रीति क्यारेक्टर्स आल्फाबेट्स पुट्टि बेरे अदे क्यारेक्टर्स इद्दरू आ ओंदु स्ट्रिंग अल्लि इरुवंत क्यारेक्टर्स रिमूव आगबेकु इदक्के सी प्रोग्राम बरीतीनि ಮೊದಲಿಗೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಲೈಬ್ರರಿ ಮತ್ತು ಸ್ಟ್ರಿಂಗ್ ಲೈಬ್ರರಿನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ನಂತರ ಮೇನ್ ಫಂಕ್ಷನ್, ಮೇನ್ ಫಂಕ್ಷನಿನ ರಿಟರ್ನ್ ಟೈಪ್ ಬಂದು ಇಂಟೀಜರ್. ನಂತರ ಕ್ಯಾರ್ ಆಲ್ಫಾ ಆಫ್ 20, ಆಲ್ಫಾ ಅಂದರೆ ನನ್ನ ಅರ್ರೇ, ಸ್ಟ್ರಿಂಗ್ ಅರ್ರೇ. ಸ್ಟ್ರಿಂಗ್ ಅರ್ರೇನ ಆಲ್ಫಾ ಅನ್ನೋ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಅರ್ರೇ ನೇಮ್ ಬಂದು ಆಲ್ಫಾ, ಅದನ್ನು ಕ್ಯಾರ್ ಅನ್ನೋ ಒಂದು ಡಾಟಾ ಟೈಪಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ನಂತರ ಇಂಟ್ ಐ ಕಮ ಜೆ, ಇಟ್ರೇಷನ್ಗೆ ಇಟ್ರೇಟಿಂಗ್ ವೇರಿಯೇಬಲ್ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ, ಅದು ಬಂದು ಐ ಕಮ ಜೆ. ನಂತರ ಪ್ರಿಂಟ್ ಎಫ್ ಎಂಟರ್ ಎ ಸ್ಟ್ರಿಂಗ್, ಎಂಟರ್ ಎ ಸ್ಟ್ರಿಂಗ್ ಆ ಸ್ಟ್ರಿಂಗನ್ನು ರೀಡ್ ಮಾಡ್ಕೊಂಡಿದ್ದೀನಿ ಯೂಸಿಂಗ್ ಎಫ್ ಗೆಟ್ ಸ್ಟೇಟ್ಮೆಂಟು. ಯೂಸರ್ ಕನ್ಸೋಲ್ ಕೇಳೋಕ್ಕೋಸ್ಕರ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಬಳಸಿದ್ದೀನಿ. ನಂತರ ಯೂಸರ್ ಕೊಡುವಂಥ ಇನ್ಪುಟ್ಟನ್ನು ಸ್ಕ್ಯಾನ್ ಮಾಡ್ಕೊಳ್ಳೋಕ್ಕೋಸ್ಕರ ಎಫ್ ಗೆಟ್ ಎಸ್ ಅನ್ನೋ ಫಂಕ್ಷನ್ ಬಳಸಿದ್ದೀನಿ. ಆ ಒಂದು ರೀಡ್ ಮಾಡ್ಕೊಂಡಿರುವಂಥ ಸ್ಟ್ರಿಂಗ್ ಬಂದು ಆಲ್ಫಾದಲ್ಲಿ ಸೇವ್ ಆಗಿರುತ್ತೆ, ಆಲ್ಫಾದಲ್ಲಿ ಸ್ಟೋರ್ ಆಗುತ್ತೆ. ಇದು ಬಂದು ವೇರಿಯೇಬಲ್ ಆಲ್ಫಾದಲ್ಲಿ ಸ್ಟೋರ್ ಆಗುತ್ತೆ. ನಂತರ ಫಾರ್ ಐ ಇಸ್ ಈಕ್ವಲ್ಸ್ ಟು ಝೀರೋ, ಆಲ್ಫಾ ಆಫ್ ಐ ನಾಟ್ ಈಕ್ವಲ್ ಟು, ಅಂದರೆ ನನ್ನ ಸ್ಟ್ರಿಂಗಲ್ಲಿರುವಂಥ ಪ್ರತಿಯೊಂದು ಕ್ಯಾರೆಕ್ಟರ್ನ ಇಟ್ರೇಟ್ ಮಾಡ್ತಿದ್ದೀನಿ. ಆ ಇಟ್ರೇಷನ್ಗೋಸ್ಕರ ಈ ಫಾರ್ ಲೂಪ್ ಬಳಸಿದ್ದೀನಿ. ಈಗ ವೈಲ್ ನಾಟ್ ಆಫ್ ಎ ಆಫ್ ಐ, ಅಂದರೆ ಇದು ಏನು ಹೇಳುತ್ತೆ ಅಂದರೆ ಈ ವೈಲ್ ಲೂಪ್ ಅಂಟಿಲ್ ನನಗೆ ಆಲ್ಫಾಬೆಟ್ಸ್ ಇರಬಾರ್ದು, ಈ ಆಲ್ಫಾಬೆಟ್ ಬಿಟ್ಟು ಬೇರೆದೇನಾದ್ರು ಬಂತು ಅಂದರೆ ಈ ಸೆಟ್ ಆಫ್ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡುವಂಥ. ವೈಲ್ ನಾಟ್ ಆಫ್ ಆಲ್ಫಾ ಆಫ್ ಐ ಆ ಇಸ್ ಈಕ್ವಲ್ಸ್ ಟು ಎ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಅಂದರೆ ನನ್ನ ಸ್ಮಾಲರ್ ಕೇಸು ಅಥವಾ ಈ ಒಂದು ಏನಾರು ನನ್ನ ಆಲ್ಫಾಬೆಟ್ಸ್ ಬಂದು ಈ ಒಂದು ರೇಂಜಲ್ಲಿದ್ದರೆ ಅಪ್ಪರ್ ಕೇಸು ಸ್ಮಾಲರ್ ಕೇಸು ಅಥವಾ ನಲ್ ಆಗಿತ್ತು ಅಂದರೆ ಈ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸನ್ನು ವರ್ಕ್ ಮಾಡುವಂಥ. ಏನು ಜೆ ಇಸ್ ಈಕ್ವಲ್ಸ್ ಟು ಐ, ಆಲ್ಫಾ ಆಫ್ ಜೆ ನಾಟ್ ಈಕ್ವಲ್ ಟು ನಲ್ ಜೆ ಐ ಪ್ಲಸ್ ಪ್ಲಸ್ ಜೆ. ಏನಾಗುತ್ತೆ ಆ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರುವಂಥ ಜಾಗದಲ್ಲಿ ನನ್ನ ಒಂದು ಸ್ಟ್ರಿಂಗಲ್ಲಿರುವಂಥ ನೆಕ್ಸ್ಟ್ ವೇರಿಯೇಬಲ್ ಇರುತ್ತಲ್ಲ ಆ ವೇರಿಯೇಬಲ್ ವ್ಯಾಲ್ಯೂ ಬಂದು ಆ ಒಂದು ಪೊಸಿಷನಲ್ಲಿರುವಂಥ ವ್ಯಾಲ್ಯೂ ಬಂದು ಕರೆಂಟ್ ಯಾವ ಒಂದು ಪೊಸಿಷನಲ್ಲಿ ಅಡಿಷ್ನಲ್ ಕ್ಯಾರೆಕ್ಟರ್ ಇರುತ್ತೆ ಆ ಒಂದು ಕ್ಯಾರೆಕ್ಟರ್ ಜಾಗಕ್ಕೆ ಬಂದು ನೆಕ್ಸ್ಟ್ ಎಲಿಮೆಂಟ್ ಬರುತ್ತೆ. ಅಂದರೆ ಈಗ ನನ್ನ ಪ್ಲೇಸಲ್ಲಿ ಡಾಲರ್ ಅಂತ ಯಾವ್ದಾದ್ರು ಸಿಂಬಲ್ ಇತ್ತು ಅಂದರೆ ಆ ಸಿಂಬಲ್ ಅದರ ನೆಕ್ಸ್ಟ್ ಆ ಸ್ಟ್ರಿಂಗಲ್ಲಿರುವಂಥ ಅದರ ನೆಕ್ಸ್ಟ್ ಡಾಲರ್ನ ನೆಕ್ಸ್ಟ್ ಕ್ಯಾರೆಕ್ಟರ್ ಎ ಆಗಿತ್ತು ಅಂದರೆ ಡಾಲರ್ ಇರೋ ಪೊಸಿಷನ್ಗೆ ಎ ಬಂದು ಕೊಡುತ್ತೆ. ಇದು ಬಂದು ಆಪರೇಷನ್ ಇಲ್ಲಿ ಪರ್ಫಾರ್ಮ್ ಆಗೋದು. ನಂತರ ಆಲ್ಫಾ ಆಫ್ ಜೆ ಇಸ್ ಈಕ್ವಲ್ಸ್ ಟು 5, ಆಲ್ಫಾ ಆಫ್ ಜೆನ 5ಗೆ ಸೆಟ್ ಮಾಡ್ತೀನಿ ಈ ಒಂದು ಇಟ್ರೇಷನ್ ಆದಮೇಲೆ. ಈಗ ಔಟ್ಪುಟ್ ಸ್ಟ್ರಿಂಗ್ ಪ್ರಿಂಟ್ ಮಾಡ್ತೀನಿ, ಅದು ಬಂದು ಆಲ್ಫಾದಲ್ಲಿರುತ್ತೆ ಯೂಸಿಂಗ್ ಪುಟ್ ಎಸ್ ಸ್ಟೇಟ್ಮೆಂಟ್. ನೆಕ್ಸ್ಟು ಇಲ್ಲಿ ನಾನು ಹೇಳಿದೆ ಇದು ಆಲ್ಫಾ ಆಫ್ ಐ ಈಸ್ ಬಿಟ್ವೀನ್ ಸ್ಮಾಲ್ ಎ ಆ್ಯಂಡ್ ಕ್ಯಾಪಿಟಲ್ ಝೆಡ್ ಆ್ಯಂಡ್ ಕ್ಯಾಪಿಟಲ್ ಎ ಆ್ಯಂಡ್ ಸ್ಮಾಲ್ ಕ್ಯಾಪಿಟಲ್ ಝೆಡ್. ಏನಾಗುತ್ತೆ ಈ ರೇಂಜು ಸ್ಮಾಲ್ ಆಲ್ಫಾಬೆಟ್ಸ್ ಈ ರೇಂಜು ಅಥವಾ ಈ ರೇಂಜ್ ಇವು ಎರಡರ ಮಧ್ಯ ಏನಾದ್ರು ಬಂತು ಅಂದರೆ ಈ ಒಂದು ಆಪರೇಷನ್ ಪರ್ಫಾರ್ಮ್ ಆಗಲ್ಲ. ನಾಟ್ ಅಂತ ಆಪರೇಟರ್ ಬಳಸಿದ್ದೀನಿ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಕಂಡೀಷನ್ಸ್ಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಈ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್, ಅಂದರೆ ನನಗೆ ಯಾವುದಾದ್ರೂ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಥವಾ ಯಾವ್ದಾದ್ರು ಅಡಿಷ್ನಲ್ ಕ್ಯಾರೆಕ್ಟರ್ಸ್ ಎಕ್ಸೆಪ್ಟ್ ದೀಸ್ ಬಂತು ಅಂದರೆ ಈ ಒಂದು ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಆ ಒಂದು ಪೊಸಿಷನಲ್ಲಿ ಕ್ಯಾರೆಕ್ಟರ್ ಬಂತು ಅಂದರೆ ಅದರ ನೆಕ್ಸ್ಟ್ ಪೊಸಿಷನಲ್ಲಿರುವಂಥ ಎಲಿಮೆಂಟನ್ನು ಕಾಪಿ ಮಾಡ್ಕೊಳುತ್ತೆ. ಇದು ಬಂದು ರೀಪ್ಲೇಸಿಂಗ್, ಅಂದರೆ ರಿಮೂವ್ ಕ್ಯಾರೆಕ್ಟರ್ಸ್, ಅಂದರೆ ಒಂದು ಕ್ಯಾರೆಕ್ಟರನ್ನು ರಿಮೂವ್ ಮಾಡಿ ಕೊಟ್ಟಿರುವಂಥ ಸ್ಟ್ರಿಂಗನ್ನು ಔಟ್ಪುಟಾಗಿ ಕೊಡೋದು. ನೆಕ್ಸ್ಟ್ ಇದನ್ನು ರನ್ ಮಾಡಿ ನೋಡೋದಾದರೆ ನನ್ನ ಸ್ಟ್ರಿಂಗ್ ಬಂದು ಸೀತತ್ವ ಅಟ್ ಜಿಮೇಲ್ ಡಾಟ್ ಕಾಮ್ ಕೊಡ್ತೀನಿ. ಇಲ್ಲಿ ಆಲ್ಫಾಬೆಟ್ ಬಿಟ್ಟು ಅಡಿಷ್ನಲ್ ಕ್ಯಾರೆಕ್ಟರ್ಸ್ ಇರೋದು ಅಟ್ ಮತ್ತು ಡಾಟ್, ಈ ಒಂದು ಎರಡು ಕ್ಯಾರೆಕ್ಟರ್ಸು ರಿಮೂವ್ ಆಗಬೇಕು ನನ್ನ ಔಟ್ಪುಟಲ್ಲಿ. ಅದು ಬಂದು ರಿಮೂವ್ ಆಗಿರೋದು ಅಂದರೆ ಈ ನಾನಲ್ಲಿ ಹೇಳಿದೆ ಈ ಅಟ್ ಅಂತ ಇದೆಯಲ್ಲ ಈ ಪೊಸಿಷನಿಗೆ ಜಿ ರಿಪ್ಲೇಸ್ ಆಗುತ್ತೆ, ಉಳಿದಿದ್ದೆಲ್ಲ ರಿಪ್ಲೇಸ್ ಆಗುತ್ತೆ. ಈ ಡಾಟ್ ಅನ್ನೋ ಪೊಸಿಷನಲ್ಲಿ ಸಿ ರಿಪ್ಲೇಸ್ ಆಗುತ್ತೆ. ಇದು ಬಂದು ಈ ಒಂದು ಕಂಡೀಷನ್ ಆಲ್ಫಾ ಆಫ್ ಜೆ ಇಸ್ ಈಕ್ವಲ್ಸ್ ಟು ಆಲ್ಫಾ ಆಫ್ ಜೆ ಪ್ಲಸ್ 1 ರಿಪ್ಲೇಸ್ ಆಗ್ತಾ ಹೋಗ್ತಾ ಇರೋದು. ಇದು ಬಂದು ಸಿ ಪ್ರೋಗ್ರಾಮ್ ಟು ರಿಪ್ಲೇಸ್ ಅಥವಾ ಟು ರಿಮೂವ್ ಕ್ಯಾರೆಕ್ಟರ್ಸ್ ಇನ್ ಸ್ಟ್ರಿಂಗ್ ಎಕ್ಸೆಪ್ಟ್ ಆಲ್ಫಾಬೆಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.